ನಮಸ್ಕಾರ. ಕೆಲವೊಬ್ಬರು ಫ್ರೆಂಡ್ಸ್ ನನಗೆ ಹೇಳಿದರು, ನವೀನ್ ನೀನು ಎಲ್ಲೇ ಹೋದರೂ ಏನಾದ್ರು ಒಂದು ವರ್ಕ್ ಮಾಡ್ತಾ ಇರ್ತೀಯಲ್ಲ ಅಂತೇಳಿ. ಸೊ ನಾನು ಅವ್ರಿಗೆ ಹೇಳಿದೆ, ಅದು ವರ್ಕ್ ಅಂತಿರೋದಲ್ಲ, ನನ್ನ ಇಚ್ಛೆ, ನನ್ನ ವಿಲಿಂಗ್ನೆಸ್ ಅಂತ ನಾ ಹೇಳ್ತೀನಿ. ಸೊ ಎಲ್ಲೇ ಹೋದರೂ ನಮಗೆ ಅದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು, ನನಗೆ ಅದು ಸೇರಲ್ಲ, ನನಗೆ ಇದು ಸೇರುತ್ತೆ, ಆ ಮನುಷ್ಯನ ಹತ್ರ ಯಾಕೆ ಮಾಡಬೇಕು, ಈ ಮನುಷ್ಯನ ಹತ್ರ ಯಾಕೆ ಮಾಡಬೇಕು, ಆಮೇಲೆ ಈ ಜಾಗದಲ್ಲಿ ಯಾಕೆ ಮಾಡಬೇಕು, ಇದು ನಂದು ಆಸ್ತಿ ಅಲ್ಲ, ಇದು ನನ್ನ ವಿಷಯ ಅಲ್ಲ. ಸೊ ಈ ಥರ ನಮ್ಮ ನನ್ನ ವಿಷಯದಲ್ಲಿ ನನ್ನ ಡಿಕ್ಷನರಿಯಲ್ಲಿ ಇಲ್ಲೇ ಇಲ್ಲ. ಅದು ಎಲ್ಲೇ ಇದ್ದರೂ ಅದು ವಿಲಿಂಗ್ನೆಸ್ಸು, ನನಗೆ ಮಾಡಬೇಕು, ನನ್ನ ಇಚ್ಛೆ, ನನ್ನಿಂದ ಇದೊಂದು ಖುಷಿ ಬರುತ್ತೆ, ನಾ ಮಾಡೋದು ಆ ಕೆಲಸ ಮಾಡೋದ್ರಿಂದ ನನ್ನ ಖುಷಿ ಬರುತ್ತೆ, ನನ್ನ ಇಂಡಿವಿಜುವಲಿಟಿ ಏನಿದೆ ಅಲ್ಲ, ಎಲ್ಲಿ ಹೋದರೂ ನಾ ಅದು ಒಂದು ರಸವನ್ನು ನಾನು ತೊಗೊಂಡು ಹೋಗಿ ಹೋಗ್ತೀನಿ. ಇದು ನವೀನನ್ನ ಕ್ಯಾರೆಕ್ಟ್ರು, ಇದು ನನ್ನ ಕ್ಯಾರೆಕ್ಟ್ರು. ಎಲ್ಲೇ ಇರಲಿ, ಯಾವುದ್ರ ಒಂದು ಟೆಂಪಲಿಗೆ ಹೋದರೂ ನಾವು ಒಂದು ಸಣ್ಣದು ಏನಾದರೂ ಒಂದು ಕೆಲಸ ಮಾಡಿಬಿಡ್ತೇನೆ. ಕೆಲಸ ಅಂತನ್ನೋಕ್ಕಿಂತ ನನ್ನ ಒಂದು ಎಟಿಟ್ಯೂಡ್, ಚಪ್ಪಲಿಗಳನ್ನು ನೀಟಾಗಿ ಇಟ್ಟು ಬರೋದು, ಅಥವಾ ಅಲ್ಲಿ ಪ್ರಸಾದ ಕೊಡು, ಅಲ್ಲಿ ಹೋಗಿ ಪ್ರಸಾದ ಕೊಡೋದು, ಅಲ್ಲಿ ಏನಾದರೂ ಕ್ಲೀನಿನೆಸ್ ಇತ್ತಂದರೆ ಒಂದು ಕ್ಲೀನ್ನೆಸ್ ಮಾಡ್ಬಿಡೋದು, ಅಲ್ಲಿ ಏನಾದರೂ ಒಂದು ಸಮ್ ಹೆಲ್ಪಿಂಗ್, ಎನಿ ಕೈಂಡ್ ಆಫ್ ಹೆಲ್ಪಿಂಗ್ ಇತ್ತಂದರೂ ನಾನು ಅಲ್ಲಿ ಮಾಡ್ಬೋದು, ಅಥವಾ ಎಲ್ಲಾದರೂ ಒಂದು ಎನಿ ಕಾಸ್ ಆಫ್ ಫ್ಲಡ್ ಆ್ಯಂಡ್ ಏನಾದರೂ ಒಂದು ರೆಸ್ಕ್ಯೂ ಆಪ್ರೇಷನ್ಸ್ ಏನಿದ್ರು, ಒಂದು 3 hours ಇರಲಿ, 1 hour ಇರಲಿ, ಒಂದು 5 hours ಇರಲಿ, ನಾನು ಅಲ್ಲಿ ಹೋಗಿ ಡೆಡಿಕೇಶನ್ ಮಾಡಿಬಿಡ್ತೀನಿ. ನನಗೆ ಅದು ನೋಡೋಕ್ಕೆ ನನಗಾಗಲ್ಲ, ಎಲ್ಲೋ ದೂರ ನಿಂತು ನಾನು ನೋಡೋದಾಗಲಿ. ಸೊ ಈ ಥರ ವಿಲಿಂಗ್ನೆಸ್ನಿಂದ ನನಗೆ ಅದರಿಂದ ಏನಾದರೂ ಒಂದು ದುಡ್ಡು ಬರುತ್ತೆ, ನನಗೆ ಯಾರೊಬ್ಬರು ಪ್ರಶಂಸೆ ಮಾಡ್ತಾರೆ, ನನಗೆ ಯಾರೊಬ್ಬರು ಏನೋ ನನಗೆ ಒಂದು ರಿಕಗ್ನೈಸ್ ಮಾಡ್ತಾರಂತ ನೀವು ಹೋದರೆ ಅದು ವಾಲಂಟಿಯರ್ ಅಲ್ಲ. ವಾಲಂಟಿಯರ್ ಅಂದರೆ ನಿಮ್ಮ ಆಟಿಟ್ಯೂಡ್ನಲ್ಲೇ ಅದಿರಬೇಕು. ನಿಮಗೆ ಹಣ ಸಿಗುತ್ತೆ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಏನೋ ಒಂದು ಸೇವಾ ಮಾಡಬಾರದು ಅಂತಂದರೆ ಅದು ವಾಲಂಟಿಯರ್ ಅಲ್ಲ. ಏನೂ ಅಪೇಕ್ಷೆ ಇಲ್ಲದೆ ನೀವು ಯಾವಾಗೂ ಸರಳವಾಗಿ ನೀವು ಅಲ್ಲಿ ಒಂದು ಕಾರ್ಯವನ್ನು ಮಾಡಿಬಂದರೆ, ಒಂದು ಸೇವೆಯನ್ನು ಮಾಡಿಬಂದರೆ ಅದು ಅದು ನಿಮ್ಮ ಆಟಿಟ್ಯೂಡ್, ಒಳ್ಳೆ ಆಟಿಟ್ಯೂಡ್ ಅಂತ ಅನಿಸ್ತದೆ. ಸೊ ಹಿಂಗಾಗಿ ಸ್ವಲ್ಪ ನೀವು ಎಲ್ಲೇ ಹೋದರೂ ಏನೇ ನೋಡಿದರೂ ಒಂದು ಏನಾದರೂ ಒಂದು ಮಾಡಿ ನೀವು ಕಲಿತೀರ, ಅದರಿಂದ ವಿಲಿಂಗ್ನೆಸ್ ಕಲಿತೀರ, ನಿಮಗೆ ನೀವು ಒಂದು ಒಂದು 4-5 ಜನರುಗಳಿಂದ ನೀವು ಒಳ್ಳೆ ಗುಣಗಳನ್ನು ಕಲಿತೀರ, ಆಮೇಲೆ ನಿಮ್ಮ ಈಗೂ ಅನ್ನೋದು ಏನಿರ್ತದೆ ಅದು ಕಂಪ್ಲೀಟಾಗಿ ನಾಶ ಆಗಲಿಕ್ಕೆ ಇದೇ ಒಂದು ಅಸ್ತ್ರ. ದಟ್ ಈಸ್ ಫಾರ್ ವಾಲಂಟಿಯರ್. ನೋಡಿ, ವಿಚಾರ ಮಾಡಿ.